ಭೂಮಿಯ ಮೇಲೆ ನಾವು ಶ್ರಮ ಪಟ್ಟರೆ ಭೂಮಿ ನಮ್ಮನ್ನ ಕೈಬಿಡುವುದಿಲ್ಲ ಅಂತ ಮಾಜಿ ಶಾಸಕ ಹೆಚ್ವಿನಾಥ್ ವಿಶ್ಲೇಷಿಸಿದ್ದಾರೆ ತಾವು ಬೆಳೆತಿರುವ ತೋಟದ ಬಗ್ಗೆ ವಿಶ್ಲೇಷಣೆ ಮಾಡಿರುವ ಅವರು ನಾನು ಚುನಾವಣೆಯಲ್ಲಿ ಸೋತ ಸಂದರ್ಭದಲ್ಲಿ ಸೋಲಿನ ಸೀಡು ತಿರುಚಿಕೊಳ್ಳಲು ಕಾಫಿ ತೋಟದ ಮೇಲೆ ಶ್ರಮ ಹಾಕಿ ಅದು ಯಶಸ್ಸು ಕಂಡಿದೆ ಅಂತ ಹೇಳಿದ್ದಾರೆ ಅವರು ಮಾತನಾಡಿರುವ ವಿಡಿಯೋವನ್ನ ನೋಡಿ ಸ್ನೇಹಿತರೆ ನಾನು ವಿಶ್ವನಾಥ್ ಮಾತಾಡ್ತಾ ಇದ್ದೇನೆ ಇದು ಅಕ್ಟೋಬರ್ 13ನೇ ತಾರೀಕಿಗೆ ಬಂದಿದ್ದೇವೆ ಈಗಲೂ ಕೂಡ 153 ಇಂಚು ಮಳೆ ಈಗಾಗಲೇ ಬಂದಾಗ ಹೋಗಿದೆ ದಿನಂಪ್ರತಿ ಕೂಡ ಮಳೆ ಬರ್ತಾ ಇದೆ ಒಂದು ಆತಂಕ ಇತ್ತು ನನಗೆ ನೀವು ಹೊಳೆ ಬೇರೆ ಬಂದು ಹೋಗಿದೆ ಈ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಆತಂಕ ಇತ್ತು ಭೂಮಿ ತಾಯಿ ಬಂಜೆಯಲ್ಲ ಅವಳಿಗೆ ತನ್ನ ಮಕ್ಕಳು ಕಷ್ಟಪಟ್ಟವರಿಗೆ ಶ್ರಮಜೀವಿಗಳಿಗೆ ಯಾವುದನ್ನು ನೋಡಿದಲೆ ಅವಳು ಸಹಾಯ ಮಾಡ್ತಾಳೆ ರೈತರನ್ನ ಶ್ರಮ ಹಾಕಿ ನಿಯಮಬದ್ಧವಾಗಿ ಕೆಲಸ ಮಾಡಿಬಿಟ್ರೆ ಏನಾಗಲ್ರಿ ನೋಡಿ ಏನು ಬೇಕಿಲ್ಲ ಗಿಡ ಗಿಡಕ್ಕೆ ತಡ್ಕೊಳಕ್ಕಾಗದೇ ಇದ್ದಂಗೆ ಪದಲ್ ಬಿಟ್ಟಿದೆ ಅದಕ್ಕೆ ದೋಕ ಮಾಡೋಂಗಿಲ್ಲ ನಾವು ಅದಕ್ಕೆ ಏನು ಬೇಕದನ್ನು ನಾವು ಕೊಡಬೇಕು ವಿಪರೀತನ ಆಗಬಾರ್ದು ತೀರಾ ರಾಸಾಯನಿಕ ಗೊಬ್ಬರದ ಮೇಲೇ ನಿಲ್ಲಬಾರ್ದು ಕೊಟ್ಟಿಗೆ ಗೊಬ್ಬರನ ಧಾರಾಳವಾಗಿ ಕೊಡಬೇಕು ನಾವು 2 ವರ್ಷಕ್ಕೆ ಒಂದು ಸಾರಿ ಒಂದು ಗಿಡಕ್ಕೆ ಅಡಿಕೆ ಗಿಡಕ್ಕೆ ಕಾಫಿಗೆ ಹಾಕಲ್ಲ ಅಂದರೆ ಅದ್ರ ಬುಡದಲ್ಲೇ ಇರುತ್ತೆ ಒಂದು ಬುಟ್ಟಿ ಗೊಬ್ಬರನ 3 ಅಡಿ ಗಿಡದಿಂದ ದೂರಕ್ಕೆ ಒಂದು 3 ಅಡಿ ಉದ್ದದ ಒಂದು ಸಣ್ಣ ಕಾಲುವೆ ಚರಂಡಿ ಥರ ಅಲ್ಲ ಒಂದು ಕಾಲುವೆ ಥರ ತೆಗಿತೀವಿ 1/2 ಅಡಿ ಆಳದ್ದು ಅದರಲ್ಲಿ ಒಂದು ಬುಟ್ಟಿ ಗೊಬ್ಬರನ ತುಂಬ್ತೀವಿ 2 ವರ್ಷಕ್ಕೊಂದ್ಸರಿ ಕಡ್ಡಾಯವಾಗಿ ಮಾಡ್ತೀವಿ 2 ಬೌಂಡ್ರಿ ಮಾಡ್ಕೊತೀವಿ ಫಸ್ಟ್ ಇಯರು 1 ಭಾಗನ ತುಂಬ್ತೀವಿ 2ನೇ ವರ್ಷ ಇನ್ನೊಂದು ಭಾಗ ಹಾಗಾಗಿ 10 ಎಕರೆ ಏರಿಯಾಕ್ಕೆ ನಾವು ಒಂದು ಸರಿ ಗೊಬ್ಬರ ಹಾಕಿದರೆ ಇನ್ನು 10 ಎಕರೆಗೆ ಇನ್ನೊಂದು ಸರಿ ಹಾಕ್ತೀವಿ ಸೊ ಕನಿಷ್ಠ 30 ಟ್ರ್ಯಾಕ್ಟರ್ನಷ್ಟು 30ರಿಂದ 40ರವರೆಗೂ ಮಾಡ್ತೀವಿ ತೊ ಆವ್ರೇಜಾಗಿ ಒಂದು 30 ಟ್ರ್ಯಾಕ್ಟರ್ನ ನಾವು ಗೊಬ್ಬರನ ಮಾಡ್ತೀವಿ ಇದನ್ನು ನಾವೊಂದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಇದು ಈ ವರ್ಷ ಹಾಕೋದು ಬರೋ ವರ್ಷಕ್ಕೆ ಆಗಲ್ಲ ಇದೊಂದು ಅಭ್ಯಾಸ ಇದೆ ಇದೊಂದು ರೊಟೀನ್ ಕಾರ್ಯಕ್ರಮ ನೋಡಿರಿ ನೋಡಿ ಒಳಗಡೆ ನೋಡಿ ಒಳಗಡೆ ಹಾಂ ನೋಡಿ ಹಾಂ ಕೊಂಚ ಹೆಂಗಿದೆ ಕಾಯಿಗಳು ಹೆಂಗಿದೆ ಹಾಂ ಒಳಗೆ ನೋಡ್ಬೋದು ಒಳಗೆ ನೋಡಿರಿ ಒಳಗೆ ನೋಡಿ ತುಂಬ ಉಳಭಾಗ ಹೊಳೆ ಬಂದಿದೆ ಹೊಳೆ ಬಂದು ಹೋಗಿದೆ 160 ಇಂಚ್ ಹತ್ತಿರಕ್ಕೆ ಹೋಗಿದ್ದೀವಿ ನಾವು ಫಸ್ಟ್ ಕ್ಲಾಸ್ ತರಿ ಜಮೀನು ಎಕರೆಗೆ 20 ಕ್ವಿಂಟಾಲು ಮೇಲೆ ಇಲ್ಲಿ ನಾವು ಭತ್ತ ಕುಯ್ತಾ ಇದ್ವಿ 20 ಕ್ವಿಂಟಾಲ್ಸ್ ಮೇಲೆ ಚುನಾವಣೆಯಲ್ಲಿ 1999ರಲ್ಲಿ ಭಾರಿ ಅಲ್ಪ ಮತದಲ್ಲಿ ಗೆದ್ದವನು ಸೋತ್ಬಿಟ್ಟೆ ಸೊ ಬಿ ಬಿ ಶಿವಪ್ಪನವರು ನನ್ನ ಎದುರುಗಡೆ ಗೆದ್ದರು ಆಗ ಎಲ್ಲೋ ತಪ್ಪಾಗಿದೆ ಎಲ್ಲಾಗಿದೆ ಎಲ್ಲಿ ತಪ್ಪಾಯಿತು ಎಲ್ಲಿ ಇಡುವುದು ಅಂತ ಈ ಹೊಳೆ ಹತ್ರ ಬಂದು ಕೂತ್ಕೊಂಡು ಒಬ್ಬನೇ ಗಂಟುಗಟ್ಟಲೆ ಕೂತ್ಕೊಂಡು ಯೋಚನೆ ಮಾಡಿದೆ ಇನ್ನೊಂದು ಸಾರಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋಂಥ ಪ್ರಯತ್ನ ಮತ್ತು ತಪ್ಪುಗಳನ್ನು ತಿದ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡಿದೆ ಕೆಲವರು ಹೇಳಿದರು ನೀವು ಸರಳ ಮದುವೆ ಅಂಥೇಳಿ ಮದುವೆಗಳಿಗೆ ಹೋಗಲ್ಲ ಸ್ವಲ್ಪ ಮದುವೆಗಳಿಗೆ ಹೋಗಬೇಕು ಅಂತ ಹೀಗೆ ಅನೇಕ ವಿಚಾರಗಳು
ತಪ್ಪುಗಳನ್ನು ತಿದ್ಕೊಳ್ಳುವಂಥ ಕೆಲಸ ಮಾಡೋದ್ರ ಜೊತೆಗೆ ಒಂದು ಚಾಲೆಂಜ್ ಬಂತು, ನನ್ನ ಸೋಲಿಗೆ ಸೇಡು ತೀರಿಸ್ಕೋಬೇಕು. ಯಾರ ಮೇಲೆ ತೀರಿಸ್ಕೋಬೇಕು? ಅದು ನಮ್ಮ ಮೇಲೆ ತೀರಿಸ್ಕೋಬೇಕು. ನಾವು ಬದಲಾವಣೆ ಆಗಬೇಕು. ನಾವು ಸರಿಯಾಗೋದು ಬರೀ ಮಾತ್ರ ಅಲ್ಲ, ಒಂದು ನೆನಪಿಗೋಸ್ಕರ ಈ ತೋಟ ಮಾಡಬೇಕು ಅಂತ. ಸೋಲಿನ ನೆನಪಿನ ಈ ತೋಟ ಇದು. ಸೋಲಿಗೆ ಸೋಲಿನ ಪ್ರತೀಕ ಈ ತೋಟ. ಈಗ ನಾವು ಗೆದ್ದಿದ್ವಿ ಚುನಾವಣೆ ಮೊದಲನೇತಿದ್ದು 99 24 25 ವರ್ಷ. ಈಗ ನಮಗಿದು ಊಟ ಕೊಡ್ತಾ ಇದೆ. ನೀವು ಕೂಡ ಸೋಲು ಅಂತ ಹೇಳಿ ಹೆದರ್ಬಿಕೋಬೇಡಿ, ಪ್ರಯತ್ನ ಮಾಡಿ ನೀವು ಕೂಡ ಮುಂದೆ ಬರ್ತೀರಿ. ಥ್ಯಾಂಕ್ ಯು.